ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಭವಾನಿ ರಜನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಕಂಪ್ಲೀಟ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಹೇಗಿತ್ತು ಫ್ರಮ್ ಮಾರ್ನಿಂಗ್ ಟು ಟಿಲ್ ಈವ್ನಿಂಗ್ವರೆಗೂ ಅನ್ನೋದನ್ನು ಶೂಟ್ ಮಾಡಿದ್ದೀನಿ. ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿರ್ಬೋದು, ಬಿಕಾಸ್ ಮಕ್ಕಳನ್ನಿಬ್ರೂ ಹ್ಯಾಂಡಲ್ ಮಾಡಿಕೊಂಡು ಇಷ್ಟೆಲ್ಲ ಬ್ಯಾಕ್ ಟು ಬ್ಯಾಕ್, ಅದರಲ್ಲೂ ಶ್ರಾವಣ ಮಾಸ ಅಂತ ಹೇಳಿದ್ರೆ ಹಬ್ಬಗಳಂತೂ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಸೊ ಇನ್ನೇನು ಕ್ಲೀನಿಂಗ್ ಅಂತ ಎಲ್ಲ ಬರೋದಿಲ್ಲ, ಆದರೆ ಬೆಳಗಿನ ಜಾವ ಎದ್ದೊಳ್ಳೋದು, ಅದಕ್ಕಂತಲೇ ಪ್ರಿಪೇರ್ ಮಾಡ್ಕೊಳ್ಳೋದು, ಅದಕ್ಕೇನು ಬೇಕು ಅಂತ ಶಾಪಿಂಗ್ ಮಾಡ್ಕೊಳ್ಳೋದು, ಇದೆಲ್ಲ ಇದೆಯಲ್ಲ. ಸೊ ಸ್ವಲ್ಪ ಒಂದಷ್ಟು ಪ್ರತಿಯೊಂದನ್ನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ಕೆಲವೊಂದು ಏನೆಲ್ಲ ಆ ದಿನ ಹೇಗಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ನಾನು ರೆಕಾರ್ಡ್ ಮಾಡ್ಕೊಂಡಿರೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ಆಯಿತಾ? ಆ್ಯಂಡ್ ಇನ್ನು ನಿಮ್ಗೆ ಅನಿಸ್ಬೋದು ಪ್ರತಿಯೊಂದು ಬ್ಲಾಗ್ ಕೂಡ ರಿಲೇಟೆಡ್ ಸೆಲೆಬ್ರೇಷನ್ ಮತ್ತು ಎಲ್ಲಾದರೂ ಹೋಗೋದು ಏನಾದರೂ ಲೈಕ್ ಫಂಕ್ಷನ್ಸನ್ನು ಅಟೆಂಡ್ ಮಾಡೋದನ್ನೇ ಶೇರ್ ಮಾಡ್ತಾಯಿದ್ದೀನಿ, ರುಟೀನ್ ಮತ್ತು ಅಪ್ಡೇಟ್ ಲೈಫ್ ಏನಿದೆ ಅನ್ನೋದನ್ನು ಆ್ಯಕ್ಚುಲಿ ತುಂಬ ಇದೆ ಶೇರ್ ಮಾಡೋದು ಡೇ ಬೈ ಡೇ. ಬಟ್ ಇದೆಲ್ಲ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಬರ್ತಿರೋದ್ರಿಂದ ಫಸ್ಟ್ ಇದನ್ನೆಲ್ಲ ಶೇರ್ ಮಾಡೋಣ. ನಮ್ಮ ರುಟೀನ್ ಯಾವ ಆ್ಯಸ್ ಯೂಶ್ವಲ್ ನಿಮಗೆಲ್ರಿಗೂ ಶೇರ್ ಮಾಡೋದು ಇದ್ದಿದೆ ಅಂತ ಇದನ್ನೆಲ್ಲ ಹೇಳ್ತಾ ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ನಾನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ, ಈವನ್ ಫ್ರಮ್ ಮದುವೆ ಆಗೋಕ್ಕೆ ಮುಂಚೆಯಿಂದನೂ ಕೂಡ. ಸೊ ಎಲ್ಲರೂ ಹೇಳ್ತಿರ್ತಾರೆ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಮಾಡಿದ್ರೆ ಮನೇಲಿ ಶಾಂತಿ ನೆಮ್ಮದಿ ಸಿಗುತ್ತೆ, ಗಂಡು ಮಕ್ಕಳು ಹುಟ್ಟುತ್ತಾರೆ ಅಂತ. ಗಂಡು ಮಕ್ಕಳು ಹುಟ್ಟುತ್ತಾರೆ ಅನ್ನೋದು ಮೆತ್ತ ಆಯ್ತಾ, ಅದನ್ನು ನಾನು ನಂಬೋದಿಲ್ಲ. ಬಟ್ ಮನೇಲಿ ಶಾಂತಿ ನೆಮ್ಮದಿ ಅನ್ನೋದು ಆ ಒಂದು ಜನ್ಮಾಷ್ಟಮಿ ದಿನ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಹಂಗಾಗಿ ನೋಡ್ಕೊಳ್ಳಿ ಯಾವ ರೀತಿ ಏನೆಲ್ಲ ಪೂಜೆ ಮಾಡ್ಬೋದು, ಆ್ಯಂಡ್ ಯಾವ ರೀತಿ ನಾನು ಶಾಸ್ತ್ರೋತ್ರವಾಗಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಎಲ್ಲ ಶುರು ಮಾಡಿದ್ದೀನಿ ಅಂತ. ಮೊದಲನೇದಾಗಿ ನಾನು ಎದ್ದಿದ್ದು ಮಾರ್ನಿಂಗ್ 5:00 ಆಯ್ತಾ. ಸೊ ಇದೆಲ್ಲವೂ ನಾನು 5 ಗಂಟೆ ಮೇಲೇ ಶುರು ಮಾಡ್ಕೊಂಡಿರೋದು. ನನ್ನ ಜೊತೆಗೆ ರಾಜು ಕೂಡ ಎದ್ದಿದ್ರು, ಅವರಿಲ್ಲದೆ ನಾನು ಯಾವ ಹಬ್ಬ ಕೂಡ ಏನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅನ್ನಿಸ್ಬೋದು ನಿಮಗೆ ಎಷ್ಟು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾರೆ ಇವರು, ಇವರಿಂದ ನಾವು ಏನು ಕಲಿಯೋದಿದೆ ಅಂತ. ಖಂಡಿತವಾಗ್ಲೂ ಕಷ್ಟ ಸುಖ ಅನ್ನೋದು ಮನುಷ್ಯರಿಗೆ ಬರ್ದಿರಾ ಮರಕ್ಕೆ ಬರತ್ತಾ? ಸೊ ಆ ಒಂದು ಕಷ್ಟ ಸುಖನ ಎದುರಿಸುವಂಥ ಶಕ್ತಿ ಕೊಡುವಂಥ ಭಗವಂತನಲ್ಲಿ ಮಾತ್ರ ನಾವು ಕೇಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರತಿಯೊಂದು ಹಬ್ಬ ಕೂಡ ನಾವು ಬಿಡ್ದಂಗೆ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ, ತುಂಬ ಆಡಂಬರದಿಂದ ಅಲ್ಲ ಅಂತಂದ್ರೂ ದೇವ್ರು ನಮ್ಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ರು ಅಷ್ಟರಲ್ಲಿ ನಾವು ಪ್ರತಿಯೊಂದು ಹಬ್ಬನೂ ಅದರಲ್ಲೂ ಮಕ್ಕಳಿರೋ ಮನೆ ಅಂದಮೇಲೆ ಹಬ್ಬಗಳನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಹಂಗಾಗಿ ಎಲ್ಲನೂ ಮಾಡ್ತಾಯಿದ್ದೀವಿ, ಆಯಿತಾ? ಮೊದಲನೇದಾಗಿ ದೇವರನ್ನು ಒಳ್ಳೆ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿ, ಹಾಗೆ ಜನ್ಮಾಷ್ಟಮಿ ಕೂಡ ಆಗಿರೋದ್ರಿಂದ ತೊಟ್ಲು ಕೃಷ್ಣ ಅಂತ ಇದೆ ಚಿಕ್ಕದು ನಮ್ಮ ಮನೇಲಿ. ಸೊ ಅದನ್ನು ಕೂಡ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಪ್ರತಿಷ್ಠಾಪನೆ ಮಾಡಿ, ಆ್ಯಂಡ್ ದೇವರಿಗೆ ಇಷ್ಟ ಆಗೋ ನೈವೇದ್ಯಗಳೆಲ್ಲ ಆ್ಯಕ್ಚುಲಿ ಈ ಸರಿ ಮಾಡೋಕ್ಕಾಗಲಿಲ್ಲ. ಬಟ್ ಆದ್ರೂ ರವೆ ಮುಂಡೆ ಚಕ್ಲಿ ಮಾತ್ರ ನಾನು ಮಾಡಿದ್ದೆ, ಮಿಕ್ಕಿದ್ದೆಲ್ಲನೂ ಇನ್ನು ನಮ್ಗೆ ಹತ್ರನೇ ಚಿಕ್ಕ ತೃಪ್ತಿ, ಅಲ್ಲಿಂದನೇ ಎಲ್ಲ ಸ್ವೀಟ್ಗಳನ್ನು ತಂದಿದ್ದೆ. ಎಲ್ಲನೂ ಇಟ್ಟು ಈಗ ಹೆಜ್ಜೆ ಗುರುತನ್ನು ನಾನು ಗುಡ್ಡು ಕೈಯಲ್ಲಿ ಹಾಕಿಸ್ಬೇಕು ಅಂತ ಅಂದ್ಕೊಂಡೆ, ಅಂದರೆ ಕಾಲು ಹೆಜ್ಜೆಗಳು. ಬಟ್ ಅವನಂತೂ ಏನು ನೋಡಿದ್ರೂ ಕಿರಿಕಿರಿ ಮಾಡ್ತಿದ್ದ, ಅವತ್ತು ತುಂಬಾ ಹಠ ಮಾಡ್ತಿದ್ದ. ಹಾಗಾಗಿ ರಾಜು ಹೇಳಿದ್ರು, ಆ್ಯಂಡ್ ಮಾರ್ನಿಂಗ್ ನಾನು ಲಡ್ಡುಗೆ ಸ್ಕೂಲ್ ಕೂಡ ರೆಡಿ ಮಾಡಬೇಕಾಗಿತ್ತು, ಟಿಫನ್ ಕೂಡ ಆನ್ ಟೈಮ್ ರೆಡಿ ಮಾಡಬೇಕಿತ್ತು. ಸೊ ಇದೆಲ್ಲವೂ ನಡೀತಿರೋದು ಮಾರ್ನಿಂಗ್ ವಿತಿನ್ ಬೈ 7:40. ಮತ್ತೊಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಮತ್ತು ದೇವ್ರಿಗೆ ಏನೇನೆಲ್ಲ ಬೇಕೋ ಆ ದಿನಕ್ಕೆ ಮಾಡುವಂಥದ್ದು, ಒಂದು 11 ಥರದ ವೆರೈಟಿಯನ್ನು ಪ್ರಸಾದಗಳನ್ನು ಮಾಡಿ ನಾನು ದೇವ್ರಿಗೆ ಪೂಜೆಗೂ ಕೂಡ ಇಟ್ಟಿದ್ದೆ. ಸೂರ್ಯನ ಬೆಳಗು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಫೇಸ್ ಮೇಲೆ, ಜಸ್ಟ್ ಫೇಸ್ ಮೇಲೆ ರೀ, ಯಾವ ಊಟದ ಮೇಲೂ ಬೀಳ್ತಾ ಇಲ್ಲ, ಯಾವ ಪ್ರಸಾದ ನೈವೇದ್ಯದ ಮೇಲೂ ಬೀಳ್ತಾ ಇಲ್ಲ, ಬರೀ ಮುಖದ ಮೇಲೆ ಮಾತ್ರ ಬೀಳ್ತಿದೆ. ಹೌದು, ಪೂಜೆ ಮಾಡಿದಾದ ಸಂದರ್ಭದಲ್ಲಿ ಸೂರ್ಯನ ಬೆಳಕು ಮಾತ್ರ ಒಂದು ರೀತಿ ಮಿರಾಕಲ್ ಅಂತ ಅನ್ನಿಸ್ತಾ ಇತ್ತು, ದೇವರ ಮುಖದಲ್ಲಿ ಮಾತ್ರ ಬೀಳ್ತಾ ಇತ್ತು. ನಿಜವಾಗ್ಲೂ ಇದು ತುಂಬಾ ಸತ್ಯತೆ ಅಂತ ನಾನು ನಂಬ್ತೀನಿ. ನಮಸ್ಕಾರ ಮಾಡಮ್ಮ ಕೃಷ್ಣ ಸ್ವಾಮಿಗೆ, ಕೆಳಗಡೆ ಬಂದು ನಮಸ್ಕಾರ ಮಾಡು ಅಮ್ಮ ಸ್ವಾಮಿಗೆ, ನಮಸ್ಕಾರ ಮಾಡು ಕೆಳಗಡೆ, ನಮಸ್ಕಾರ ಮಾಡು ಅಮ್ಮಗೆ, ಮಗ್ಗಿ ನಮಸ್ಕಾರ ಮಾಡು, ವೆರಿ ಗುಡ್, ಅಲ್ಲಿ ನಮಸ್ಕಾರ ಮಾಡು ಸ್ವಾಮಿಗೆ, ಕೃಷ್ಣ ಕೃಷ್ಣ ತಾನೆ. ಆ್ಯಕ್ಚುಲಿ ಮಾರ್ನಿಂಗ್ ಪೂರ್ತಿ ಪೂಜೆ ಎಲ್ಲ ಆದಮೇಲೆ ಲಡ್ಡುನ ಸ್ಕೂಲಿಗೆ ಸೆಂಡ್ ಮಾಡಿ ಮನೇಲಿ ಒಂದಷ್ಟು ಸಣ್ಣಪುಟ್ಟ ಕೆಲಸಗಳನ್ನೆಲ್ಲನೂ ಕಂಪ್ಲೀಟಾಗಿ ಮುಗಿಸಿ ದೇವ್ರಿಗೆ ಏನೆಲ್ಲ ನೈವೇದ್ಯ ಬೇಕೋ ಅದನ್ನೆಲ್ಲನೂ ಮಾಡಿದ್ದೆ. ಮೊಸರನ್ನ, ಪುಳಿಯೋಗ್ರಿ, ಚಿತ್ರಾನ್ನ, ಹಾಗೆ ರವೆ ಮುಂಡೆ, ಚಕ್ಲಿ, ಬೀನ್ಸ್ ಪಲ್ಯ, ಜೊತೆಗೆ ಕೋಸಂಬರಿ, ಪಾಯಸ, ಅನ್ನರಸ, ಈ ರೀತಿ ಒಂದಷ್ಟು ವೆರೈಟಿ ಫುಡ್ಡನ್ನು ಮಾಡಿ ನಾನು ದೇವ್ರಿಗೆ ಬಾಳೆ ಎಲೆ ಮೇಲೆ ಹಾಕಿ ದೇವ್ರಿಗೂ ಕೂಡ ಪ್ರೋಕ್ಷಣೆ ಮಾಡಿ ಅದಾದ ನಂತರ ಮತ್ತೆ ಸಂಜೆ ನಾನು ಈ ಒಂದು ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಡ್ಡು ಸ್ಕೂಲಿಂದ ಬಂದಮೇಲೆ. ಅಫ್ಕೋರ್ಸ್ ಸೊ ನಮ್ಮ ಕಮ್ಯುನಿಟಿಯಲ್ಲಿ ಕೆಲವೊಬ್ಬರು ಕೃಷ್ಣನನ್ನು ಕೂರಿಸಿ ಪ್ರತಿಷ್ಠಾಪನೆ ಮಾಡಿ ಪೂಜೆನ ಮಾಡಿದ್ರು, ಅವರು ಕೂಡ ಇನ್ವೈಟ್ ಮಾಡಿದ್ರು, ಈಗ ಅವ್ರ ಮನೆಗೂ ಕೂಡ ಕರ್ಕೊಂಡು ಹೋಗಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಲಡ್ಡು ಬುಡ್ಡುಗೆ ಇಬ್ಬರಿಗೂ ರೆಡಿ ಮಾಡ್ತಾ ಇದ್ದೀನಿ.
ಅಷ್ಟೇ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲೂ ಈ ಹಬ್ಬದಲ್ಲಿ ಹೆಣ್ಮಗು ಇದ್ರೆ ರಾಧೆ ತರ, ಗಂಡ್ ಮಕ್ಳಿದ್ರೆ ಈ ರೀತಿ ಕೃಷ್ಣ ತರ ವೇಷನ ಹಾಕಿ ಅವರನ್ನ ನೋಡಿ ನಾವು ಸಂತೋಷ ಪಡೋದ್ರಲ್ಲಿ ಆ ಖುಷಿನೇ ಬೇರೆ. ಸೊ ಹಂಗಾಗಿ ನಾನು ಇಲ್ಲಿ ಎಲ್ಲಾನೂ ರೆಡಿ ಮಾಡ್ತಾ ಇದ್ದೀನಿ. ಮುಖಕ್ಕೆ ಬಾಡಿಗೆ ಎಲ್ಲಾನು ಕಲರಿಂಗ್ ಮಾಡಿ ಬ್ಲೂ ತರ, ಆಮೇಲೆ ಆ ತರ ಮೇಕಪ್ ಕೂಡ ಮಾಡ್ತಾರೆ ಕೆಲವೊಬ್ಬರು. ಬಟ್ ಮಕ್ಕಳಿವರು ಪುಟ್ಟದಾಗಿರೋದ್ರಿಂದ ಯಾವಾಗಲೂ ಇದೇ ರೀತಿ ಕಾಸ್ಟ್ಯೂಮ್ ಇರುತ್ತೆ, ನೀವು ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ. ಬಟ್ ಅದರಲ್ಲೂ ಈ ರೀತಿ ಬುಡ್ಡು ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ಅಪ್ಪಗೆ ಅಕ್ಕ ಅವ್ರಿಗೆ ಎಲ್ರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ. ಇನ್ನಿಲ್ಲಿ ಇಲ್ಲಿ ಬುಡ್ಡು ಕಾಣಿಸ್ತಾ ಇಲ್ಲ, ಸಾಕು ಸಾಕು, ಕಿತ್ತಾಕ್ಬಾರ್ದು ಕಿತ್ತಾಕ್ಬಾರ್ದು. ಪ್ರತಿಯೊಂದೂ ರಾ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಬೇಕು ಅಂತಲೇ ಇತ್ತು, ಯಾಕಂದರೆ ತುಂಬ ಮುದ್ಮುದಾಗಿ ಮಕ್ಕಳೆಲ್ಲರೂ ಮಾತಾಡಿದರು. ಆದರೆ ದೇವ್ರ ಮನೆಯಲ್ಲಿ ಕಂಟಿನ್ಯೂಯಸ್ ಆಗಿ ಮಾರ್ನಿಂಗಿಂದ ಸಂಜೆವರೆಗೂ ದೇವ್ರ ನಾಮಗಳು ಆಡ್ತಾನೆ ಇತ್ತು, ಅಂದರೆ ಪ್ಲೇ ಮಾಡೇ ಬಿಟ್ಟಿದ್ದೆ. ಸೊ ಹಂಗಾಗಿ ನಾನು ಫುಲ್ ವಾಯ್ಸ್ ಓವರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಂತೂ ಸಂಜೆ ರೆಡಿ ಆದಮೇಲೆ ಮನೆಯೊಳಗಡೆ ಹೆಜ್ಜೆಗಳನ್ನು ಇಟ್ಕೊಂಡ್ಬಂದು ದೇವ್ರಿಗೆ ಹೂವನ್ನು ಹಾಕಿ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಸೊ ಈಗ ಮತ್ತೊಬ್ಬರು ನನ್ನ ನೇಬರ್, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲೂ ಕೂಡ ಕೃಷ್ಣ ಕೂರಿಸಿದ್ದಾರೆ. ಅದಕ್ಕೂ ಮುಂಚೆ ನಾನು ಕೆಂಪು ನೀರು ಆರತಿ ಮತ್ತು ನಾನು ಯಾರನ್ನು ಪೂಜೆಗೆ ಕರೆದಿದ್ದೀನಿ ಅವ್ರಿಗೆ ಪ್ರಸಾದವಾಗಿ ಲಡ್ಡುಗಳನ್ನು ತಂದಿದ್ವಿ. ಚಿಕ್ಕ ತಿರುಪ್ತಿಯಲ್ಲೇ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿರುತ್ತೆ, ಸೇಮ್ ಲೈಕ್ ದೊಡ್ಡ ತಿರುಪ್ತಿ ಲಡ್ಡು ಹಾಗೇ. ಸೊ ಅದನ್ನ ಎಲ್ಲನೂ ರೆಡಿ ಮಾಡಿಟ್ಟು ಅವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅದು ಕಾಲಲ್ಲಿ ಇರೋದು ಅಳ್ತಾನ ಇಲ್ಲ, ನಾರ್ಮಲ್ ಕಲರ್ ಇಟ್ಟೆ, ಅದು ಹೋಗುತ್ತೆ ನೋಡು. ಹ್ಞೂ, ಅದೇ ಬ್ಲೆಸ್ ಮಾಡು ಅಂಟಿಗೆ, ಗಾಡ್ ಬ್ಲೆಸ್ ಯು ಅಂತ. ಅವಳೊಬ್ಬರು ರೀಲ್ ಮಾಡ್ತಿರೋದು ಇನ್ಸ್ಟಾಗ್ರಾಮಲ್ಲಿ, ಯಾವಾಗಲೂ ಇದ್ರ ಆಂಟಿ ಹತ್ರ ಕೊಟ್ಟಿಟ್ಕೊಂಡಿದ್ದೆ, ಮಾಡಬೇಕಿದೆ. ಅವಳು ಅವಳನ್ನ ಕಾಪಿ ಮಾಡ್ಕೊಂಡು ಎಷ್ಟೊಂದು ಜನ ಮಾಡ್ತಿದಾರಲ್ವಾ, ಮೀಶೋ ಅದೆಲ್ಲ, ಅಮೆಝಾನು ಅಂತ ಇದು ಫುಲ್ ಇದು ಮಾಡ್ತಿದ್ದಾರೆ. ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ ಬಿಟ್ಟು, ನೀನು ನಮಸ್ಕಾರ ಮಾಡಮ್ಮ. ಚಿಕ್ಕ ಕೃಷ್ಣ ಇದೆ ಹೇಳ್ತಿದ್ರು ಅವರು ಈ ಸಲ ಸ್ವಲ್ಪ ಕಮ್ಮಿ ಆಗಿದ್ದಾರೆ ಅಂತ. ಮೊದಲೆಲ್ಲ ಅಂದ್ರೆ ಲಾಸ್ಟ್ ಇಯರ್ ಪೂರ್ತಿ ತುಂಬಾ ಕೃಷ್ಣಗಳು ಮನೆ ಮನೆಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರು ಅಂತ. ನೋಡೋಣ, ಇದು ಫಸ್ಟ್ ಟೈಮ್ ನಮಗೆ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಿರೋದು. ನೆಕ್ಸ್ಟ್ ಇಯರ್ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ. ಆ್ಯಂಡ್ ಎಲ್ರಿಗೂ ಅವ್ರ ಮನೇಲಿ ಕೂಡ ಯಾವ ರೀತಿ ನೀಟಾಗಿ ಕೂರಿಸಿದ್ದಾರೆ ನೋಡ್ಬೋದು. ಪೂಜಾ ಅಂತ ಕರ್ಬಿಡ್ಬಾ, ಆಂಟಿ ಅಂತ ಕರಿ. ಸೊ ಪ್ರಸಾದ ಕೊಟ್ಟಿದ್ದಾರೆ ನಮ್ಮ ಮುದ್ದು ಕೃಷ್ಣಗೆ. ತಾನೇಮ್ಮ ಪ್ರಸಾದ, ಹ್ಞೂ ತಿನ್ನು. ಬುಡ್ಡುಗಂತೂ ಆ್ಯಕ್ಚುಲಿ ಅವ್ರು ಒಂದು ಮನೆಗೆ ಹೋಗಿ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಬಟ್ ಮಗು ಆದ್ರೂ ಅವ್ರು ಪ್ರಸಾದ ಕೊಟ್ಟಿದ್ರಲ್ವ ಅಲ್ಲಿ ತಿನ್ನಲಿಲ್ಲ, ಇಲ್ಲಿ ಮನೇಲಿ ತಿನ್ಕೊಂಡಿದ್ದ. ಇದಾದಮೇಲೆ 7:30 ನನ್ನ ಫ್ರೆಂಡ್ ಮಗಳು ಮಗ ಕೂಡ ರೆಡಿಯಾಗಿ ಬಂದ. ಸೊ ಹಿಂಗೆ ಒಬ್ರಿಗೊಬ್ರು ಜಾಯ್ನ್ ಆಗಿ ಅವ್ರಿಗೂ ಕೂಡ ಕುಂಕುಮನ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕೆಲವೊಬ್ರು ಮತ್ತೊಬ್ರು ನನ್ನ ನೀವು ಫ್ರೆಂಡ್ಸ್ನೆಲ್ಲ ಕರೆದು ಅವ್ರಿಗೂ ಕೂಡ ಕುಂಕುಮ ಕೊಟ್ಟು ಪೂಜೆಗೆ ಮತ್ತೊಂದ್ಸಲಿ ಕರೆದಿದ್ದೆ. ಸೊ ಸಂಜೆ ಮಹಾಮಂಗಳಾರತಿ ಮಾಡಬೇಕು ಅಂತ. ತುಂಬಾ ಜಾಯ್ಫುಲ್ ಆಗಿ ತುಂಬಾ ಬ್ಲೆಸ್ಡ್ ಆಗಿ ಈ ಒಂದು ಡೇ ಇತ್ತು ಅಂತಲೇ ಹೇಳ್ಬೋದು. ಜನ್ಮಾಷ್ಟಮಿ ಅನ್ನೋದು ಎಲ್ಲ ಹಬ್ಬಗಳ ಥರನೇ, ಮನೇಲಿ ಮಕ್ಕಳಿದ್ರೆ ಅಂತೂ ಮಿಸ್ ಮಾಡ್ದಂಗೆ ಈ ಹಬ್ಬ ಮಾಡಲೇಬೇಕು. ಸೊ ನಾವಂತೂ ತುಂಬ ಚೆನ್ನಾಗಿ ತುಂಬ ಖುಷಿ ಖುಷಿಯಾಗಿ ಒಂದು ಹಬ್ಬನ ಮಾಡಿದ್ವಿ. ಎಸ್ ಅಫ್ಕೋರ್ಸ್ ಲಡ್ಡುಗೆ ಸ್ಕೂಲ್ ಇತ್ತು, ಬಟ್ ಸ್ಟಿಲ್ ಅವ್ನ ಸ್ಕೂಲಿಂದ ಬಂದಮೇಲೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಮಕ್ಕಳೆಲ್ಲರೂ ಡ್ಯಾನ್ಸ್ ಕೂಡ ಮಾಡಿದ್ರು. ಅದೇ ನಾ ಹೇಳ್ದಂಗೆ ರಾ ಕ್ಲಿಪ್ಪಿಂಗ್ ಶೇರ್ ಮಾಡೋಕ್ಕಾಗಲ್ಲ ಬಿಕಾಸ್ ಕಾಪಿರೈಟ್ ಬರುತ್ತೆ ಅಂತ. ಬಟ್ ಆದ್ರೂ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ಹಾಕ್ತಾ ಇದ್ದೆ ನಾನು ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ. ಆ ಸಾಂಗ್ಸ್ ಎಲ್ಲ ಕೇಳ್ತಾ ಇದ್ದಾಗಲಂತೂ ಮನಸ್ಸಿಗೆ ಏನೋ ಒಂದು ರೀತಿ ಸಮಾಧಾನ ಶಾಂತಿ ಸಿಗೋ ಥರ.
ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ ಗೋವರ್ಧನೋದ್ಧಾರಕ ಇದು ಜಗದೋದ್ಧಾರನ ಅಡಿಸಿದಳೆ ಶೋಧೆ ಜಗದೋದ್ಧಾರನ ಕೃಷ್ಣಗಳ ಸಾಂಗ್ ಅಂತ ಬಂದರೆ ಸಾಕಷ್ಟು ಇದೆ ಬಿಡಿ. ಬಟ್ ಯಾ ಇದೇ ರೀತಿ ತುಂಬ ಚೆನ್ನಾಗಿತ್ತು ನಮ್ಮ ಡೇ ಅಂತೂ. ಆ್ಯಂಡ್ ನಿಮಗೆಲ್ರಿಗೂ ನೋಡಿ ಒಂದು ಬ್ಲಾಗ್ ಏನು ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಬ್ಯೂಟಿಫುಲ್ ಆ್ಯಂಡ್ ಕಲರ್ಫುಲ್ ಬ್ಲಾಗಲ್ಲಿ. ಸೊ ಅಣಿದನ್ ಶಕೆನ್ ಮಿಸ್ ಮೈ ಆ್ಯಂಡ್ ಬ್ಲೆಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಾಯ್.